ಡ್ಯಾಡ್ ಕಾಲ್ ಮಾಡ್ತಾ ಇದ್ದಾರೆ. ನನ್ನನ್ನೇನಾದರೂ ನೋಡಿದ್ರಾ ಹೇಗೆ? ಹಲೋ ಡ್ಯಾಡ್. ಹಲೋ ಮಿಸ್ಟರ್ ರಿಷೇಂದ್ರ ಭೂಷಣ್, ಎಲ್ಲಿದ್ದೀರಿ? ಕಾರಲ್ಲಿ. ಕಾರ್ ಎಲ್ಲಿದೆ? ರೋಡ್ ಮೇಲೆ. ರೋಡ್ ಅಲ್ಲಿ ಅಂದ್ರೆ ಯಾವ ರೋಡು? ಡ್ಯಾಡ್, ನಾನು ಮನೆಗೆ ಹೋಗ್ತಿದ್ದೀನಿ, ಬಾಯ್. ಹಲೋ ಬಾಯ. ನೋಡಿದ್ಯಾ, ಕಟ್ ಮಾಡ್ಬಿಟ್ಟ ಜಗತಿ. ನೀನೇನ್ ಮಹೇಂದ್ರ, ಹಾಗೆ ಕೇಳ್ದೆ, ಕಾರಲ್ಲಿದೆ ರೋಡ್ ಮೇಲ ಅಂತ? ಅವ್ನು ಹರ್ಟ್ ಆಗ್ತಾನೆ ಅಂತ ಸ್ವಲ್ಪ ಕೂಡ ಯೋಚನೆ ಮಾಡಲ್ವಾ ಜಗತಿ? ಒಂದೊಂದ್ಸಲ ಹರ್ಟ್ ಆದ್ರೇನೆ ಆ ಹಾರ್ಟ್ ಅಲ್ಲಿ ಇರೋದೆಲ್ಲ ಹೊರಗ್ ಬರೋದು. ನೀನ್ ಕೋಪವಾಗಿ ನೋಡ್ಬೇಡಮ್ಮ, ಈಗ ಫೋನ್ ಮಾಡಿ ನಾನು ಏನ್ ಸಾಧಿಸ್ತೆ ಹೇಳು. ಋಷಿ ಇಲ್ಲಿಗೆ ಬಂದ ಇಲ್ವಾ ಅಂತಾನೆ ಗೊತ್ತಾಗ್ಲಿಲ್ಲ ನನ್ಗೆ, ಅಲ್ವಾ? ತಿಳ್ಕೊಂಡು ಏನ್ ಮಾಡ್ತೀಯ ಮಹೇಂದ್ರ? ಈಗ ಎಷ್ಟೋ ತಿಳ್ಕೊಂಡು ಏನ್ ಮಹಾ ಕಿಸಿತಾ ಇದ್ದೀನಿ, ಇದು ಅಷ್ಟೇನೆ. ನಡಿ. ಆ ಡ್ಯಾಶ್ಬೋರ್ಡ್ ಅಲ್ಲಿ ನನ್ನ ಟೈ ಇರುತ್ತೆ, ಆ ಟೈ ಅಲ್ಲಿ ನೀನ್ ಜುಟ್ ಕಟ್ಕೋ. ಇಲ್ಲಿವರೆಗೂ ನಾನ್ ಸ್ವಲ್ಪ ಡಲ್ ಆಗಿದ್ದೆ, ಆದ್ರೆ ರಿಷಿ ಸರ್ನ ನೆನ್ಪಿಸ್ಕೊಂಡ್ರೆ ಮನ್ಸಿಗೆ ಹಾಯ್ ಅನ್ಸುತ್ತೆ. ಸರ್ ಬಗ್ಗೆ ನೆನ್ಪಿಸ್ಕೋತಿದ್ದ ಹಾಗೆ ನನಗೆ ಖುಷಿ ಜಾಸ್ತಿ ಆಯ್ತು. ರಿಷಿ ಸರ್, ನೀವ್ ನಿಜವಾಗ್ಲೂ ಜೆಂಟಲ್ಮೆನ್. ರಿಷಿ ಸರ್, ನೀವ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನೀವ್ ಬಂದಿದ್ರೆ ನಂಗೆ ಇನ್ನೂ ಧೈರ್ಯ ಜಾಸ್ತಿ ಆಗಿರೋದು. ನಿಮ್ಮನ್ನ ನೆನ್ಪಿಸ್ಕೊಂಡ್ರು ಕೂಡ ನನಗೆ ಧೈರ್ಯ ಅಂತ ಅನ್ನಿಸ್ತದೆ. ಯಾವುದೇನೇ ಆದರೂ ನೀವು ಬರ್ತೀರಾ ಅಂತ ಅನ್ಕೊಂಡಿದ್ದೆ ಸರ್. ಕನಿಷ್ಠ ಬಸ್ ಹತ್ರ ಬಂದು ಬಾಯಾದರೂ ಹೇಳಿದ್ರೆ ನಿಮ್ ಗಂಟೇನ್ ಖರ್ಚಾಗ್ತಿತ್ತು. ರಿಷಿ ಸರ್ ಬಂದಿದ್ರೆ ಇಲ್ಲೇ ಕುತ್ಕೋತಾ ಇದ್ರೇನೋ. ಏನ್ ವಸುಧರ, ಚೆನ್ನಾಗಿ ಪ್ರಿಪೇರ್ ಆಗಿದೀಯಾ? ಹಾ, ಆಗಿದ್ದೀನಿ ಸರ್. ಸರಿ, ಕೆಲವು ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಹೇಳ್ತೀನಿ, ನೋಟ್ ಮಾಡ್ಕೋ. ಆಯ್ತು ಸರ್. ಚೆನ್ನಾಗಿ ಬರೀತೀನಿ ಸರ್. ಛೇ, ಇದೆಲ್ಲ ನನ್ನ ಡ್ರೀಮಾ? ರಿಷಿ ಸರ್ ಯೋಚನೆಗಳು ಯಾವತ್ತೂ ಅರ್ಥ ಆಗೋದಿಲ್ಲ. ಕನಿಷ್ಠ ನಂಗೆ ಸೆಂಡ್ ಆಫ್ ಮಾಡೋದಕ್ಕೆ ಕೂಡ ಬಸ್ ಹತ್ರ ಬರಲಿಲ್ಲ. ಆಲ್ ದ ಬೆಸ್ಟ್ ವಸುಧರ. ರಿಷಿ ಸರ್ ಬರಕ್ಕಾಗಲ್ಲ ಅಂತಾನೆ ಮೆಸೇಜ್ ಕಳ್ಸಿರೋದಾ? ಏನೋ ನಡೀತಾ ಇದೆ. ರಿಷಿ ಸರ್ ಬಿಹೇವಿಯರ್ ಕೂಡ ಸಡನ್ ಆಗಿ ಚೇಂಜ್ ಆಗಿದೆ, ಏನಿರ್ಬೋದು? ವಸುಧರ, ನೀನೇನ್ ಚಿಕ್ಕ ಹುಡುಗಿ ಅಲ್ಲ, ಈ ಸಾರಿ ನಾನ್ ಬರ್ತಾ ಇಲ್ಲ, ನೀನ್ ಹೋಗ್ತೀಯ ಅಷ್ಟೇ. ರಿಷಿ ಸರ್ ಅಷ್ಟು ನಿಕಟವಾಗಿ ಯಾಕೆ ಬರಲ್ಲ ಅಂದ್ರು ಅಂತ ರೀಸನ್ ಆದ್ರೂ ಗೊತ್ತಾಗಿದ್ರೆ ಚೆನ್ನಾಗಿರೋದು. ಯಾವ್ದೇನೇ ಆದ್ರೂ ರಿಷಿ ಸರ್ ಪಕ್ಕದಲ್ಲಿದ್ರೆ ಏನೋ ಒಂದ್ ಧೈರ್ಯ ಇರತ್ತೆ. ನೀವ್ ನನ್ ಜೊತೆ ಬರ್ಬೇಕಿತ್ತು ಸರ್, ತುಂಬಾ ಮಿಸ್ ಮಾಡ್ಕೋತಾ ಇದೀನಿ ನಿಮ್ಮನ್ನ. ಅಣ್ಣ, ಏನಾಯ್ತಾ? ಯಾರೋ ಕಾರ್ ಅಡ್ಡ ನಿಲ್ಸೋರಪ್ಪ. ಕಾರ್?
ಒಂದೇ ನಿಮಿಷ ಹೊರಟೋಗ್ತೀನಿ. ಸರ್ ವಸುಧರ ನಡಿ. ಸರ್ ವಸುಧರ ನಡಿ ಹೋಗೋಣ. ಸಾರಿ ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಎಕ್ಸಾಮ್ನ ಚೆನ್ನಾಗಿ ಬರೀರಿ. ಈಗ ಅನ್ಕೋತಾ ಇದ್ದ ಹಾಗೆ ಹಾಗೆ ಬಂದ್ಬಿಟ್ರು ರಿಷಿ ಸರ್. ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಸಾರಿ. ಡ್ರೈವರ್ ಎಲ್ಲರನ್ನೂ ಹುಷಾರಾಗಿ ಕರ್ಕೊಂಡೋಗು. ಸರಿ ಸರ್. ನಿನ್ನ ನಡಿ. ಹಾ ಸರ್. ಸರ್ ಎಲ್ಲಿಗೆ? ಬಾ ಹೇಳ್ತೀನಿ. ಸರ್ ಸರ್ ಬಸ್ ಹೊರಟೋಗುತ್ತೆ. ಎಕ್ಸಾಮಿಗೆ ಕರ್ಕೊಂಡು ಹೋಗೋ ಬಸ್ಸು ಸರ್. ಕೂತ್ಕೋ ಅಂದೆ. ಸರ್ ಕೂತ್ಕೋ ಅಂದೆ ತಾನೆ. ಕೂತ್ಕೋ. ಸರ್ ಸ್ಕಾಲರ್ಶಿಪ್ ಎಕ್ಸಾಮ್ ಅಲ್ವಾ, ಎಲ್ಲಿಗೆ ಹೋಗ್ತಿದ್ದೀವಿ? ಕೂತ್ಕೋ ಅಂದೆ ತಾನೆ ವಸುಧರ. ಸರ್ ನನಗೆ ಸೀಟ್ ಬೆಲ್ಟ್ ಹಾಕೋ. ಸರ್ ನನಗೆ ಎಕ್ಸಾಮ್ ಇದೆ. ನಿನಗಷ್ಟೇ ಅಲ್ಲ ವಸುಧರ, ನನಗೂ ಪರೀಕ್ಷೆ ಇದೆ. ಸರ್ ಎಲ್ಲಿಗೆ ಹೋಗ್ತಿದ್ದೀವಿ? ಒಂದು ಹೊಸ ಪ್ರಯಾಣ ಶುರುವಾಗ್ತಿದೆ. ಮಾತಾಡ್ತಾ ಇದ್ದೀರಾ? ನೀವ್ ಏನ್ ಮಾತಾಡ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಿಲ್ಲ ಸರ್. ನಾನೇನು ಅಂತ ನನಗೆ ಪೂರ್ತಿಯಾಗಿ ಅರ್ಥ ಆಗಿದೆ ವಸುಧರ. ಎಲ್ಲ ಇತ್ತೀಚೆಗೆ ಅರ್ಥ ಆಗ್ತಾ ಇದೆ. ಸರ್ ನಾವ್ ಎಲ್ಲಿಗೆ ಹೋಗ್ತಿದೀವಿ? ಎಕ್ಸಾಮಿಗೆ ಕರ್ಕೊಂಡು ಹೋಗೋ ಬಸ್ಸು ಹೋಗ್ತಾ ಇದೆ ಸರ್. ಯಾಕೆ ಬಸ್ಸಲ್ಲೇ ಹೋಗ್ಬೇಕಾ? ಕಾರಲ್ಲಿ ನನ್ನ ಜೊತೆಗೆ ಎಕ್ಸಾಮ್ ಸೆಂಟರ್ಗೆ ಹೋಗ್ಬಾರ್ದಾ? ಸರ್ ನೀವ್ ಬರ್ತೀರಾ? ನನ್ನ ಎಕ್ಸಾಮಿಗೆ ಕರ್ಕೊಂಡು ಹೋಗ್ತೀರಾ? ಹೌದು. ಬರಲ್ಲ ಅಂತ ಹೇಳಿದ್ರಿ ಅಲ್ವಾ ಸರ್? ಮನ್ಸು ಬದಲಾಯಿತು ವಸುಧರ. ಸರ್ ನೀವೇ ಈ ಮಾತು ಹೇಳ್ತಿರೋದಾ? ನೀವ್ ಮನ್ಸು ಬದಲಾಯಿಸ್ಕೊಂಡ್ರ? ಹೌದು ವಸುಧರ, ಮನ್ಸು ಬದಲಾಗಿದೆ. ಸರ್ ನೀವು ಹೀಗೆ ಹೇಳ್ತಾ ಇದ್ರೆ ನನಗೇನೋ ಹೊಸ್ತು ಅನ್ನಿಸ್ತಿದೆ ಸರ್. ನನಗೂ ಹೊಸ್ತು ಅನ್ನಿಸ್ತಿದೆ. ಸರ್ ನಿಮ್ಮಲ್ಲೇನೋ ಹೊಸ ಕಳೆ ಕಾಣಿಸ್ತಿದೆ ಸರ್. ನೀವು ಮುಂಚಿನ ತರ ಇಲ್ಲ. ನಾನೀಗ ಮುಂಚಿನ ತರ ಇಲ್ಲ ವಸುಧರ, ನಾನು ಬದಲಾಗಿದ್ದೀನಿ. ಹೌದು ಸರ್, ಮನೇಲಿ ಹೇಳಿದ್ದೀರಾ? ಏನಂತ ಹೇಳಿದ್ರಿ ಸರ್? ನನ್ನ ಜೊತೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರ ಅಥವಾ ಅಂದ್ರೆ ಏನ್ ಹೇಳಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸರ್, ಅದಕ್ಕೆ ಕೇಳ್ದೆ. ಹೋಗ್ಲಿ, ನೀನ್ ಗೆಸ್ ಮಾಡು ನಾನೇನ್ ಹೇಳಿರ್ತೀನಿ. ಗೆಸ್ ಅಂದ್ರೆ ಕಾಲೇಜ್ ಕೆಲ್ಸದ ಮೇಲೆ ಹೊರಗೆ ಹೋಗ್ತಿದ್ದೀನಿ ಅಂತ ಹೇಳಿರ್ಬೋದು. ಹಲೋ
ರಿಷಿ, ಎಲ್ಲಿಗೆ ಹೋಗಿದ್ದೆ ಕಂದ? ಹಾ ದೊಡ್ಡಮ್ಮ, ಕಾಲೇಜ್ ಕೆಲಸದ ಮೇಲೆ ಹೊರಗೆ ಹೋಗ್ತಿದ್ದೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಡ್ಯಾಡಿಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ. ಬಾಯ್ ರಿಷಿ. ಮನೆಯಲ್ಲಿ ಹೇಳಾಗಿದೆ, ನನ್ನ ನೀನು ಆಮೇಲೂ ನೋಡ್ಬೋದು, ಈಗ ಮೊದಲು ಬುಕ್ಸ್ ಓಪನ್ ಮಾಡು. ಏನಾದರೂ ಡೌಟು ಅಂತ ಅನ್ಸಿದ್ರೆ ಕೇಳು. ಸರ್, ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್. ನಾನು ಎಷ್ಟು ಹ್ಯಾಪಿ ಆಗಿದ್ದೀನಿ ಗೊತ್ತಾ? ಇವಾಗ ಈಸಿಯಾಗಿ ಫಸ್ಟ್ ರ್ಯಾಂಕ್ ತಗೋತೀನಿ. ಮರುಭೂಮಿ ನಡುವಲ್ಲಿ ಕಂಡಾವೋ ಚಿಲುಮೆಯೇ, ಕನಸುಗಳ ರಾಶಿಯನು ಕಂದಾವೋ ಚೆಲುವೆಯೇ, ಒಣ ಒಂಟಿ ಜೀವದ ಕೂಗಿಗೆ ತಂಗಾಳಿ ತಂದವೋ ದೈವವೇ, ನಿನಗೇನು ನಾನು ನೀಡಲೆ ಜಗವೇ, ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸೋ ಸಾತಿಯೇ, ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ, ಇರೋದಕ್ಕೆ ಬೇಕಾಗಿರೋ ಒಂದೇ ಒಂದು ಅರ್ಹತೆ ಕೂಡ ನನಗೆ ಕಾಣಿಸ್ತಾ ಇಲ್ಲ ಸರ್. ಸಾರಿ ರೋಡು. ಜ್ಯೂಸ್. ಥ್ಯಾಂಕ್ ಯು. ರಿಷಿ ಮನ್ಲಿದಾನ? ಇಲ್ಲ ಮಹೇಂದ್ರ. ಏನಿದು? ಡ್ಯಾಡ್, ನಾನು ಮನೆಗೆ ಹೋಗ್ತಿದ್ದೀನಿ. ಬಾಯ್. ನನ್ನ ಹತ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ದ? ಜಗತಿ, ಈಗ ರಿಷಿ ಎಲ್ಲಿಗೆ ಹೋಗಿರಬಹುದು? ಮಹೇಂದ್ರ, ರಿಷಿ ಹಿಂದೆ ಯಾಕೆ ಬಿದ್ದಿದ್ಯಾ? ಅವನಿಗೇನೋ ಕೆಲಸ ಇರಬಹುದು. ಆದ್ರೆ ನನಗೇನು ಕೆಲಸ ಇಲ್ವಲ್ಲ. ನನ್ನ ಪುತ್ರರತ್ನ ಏನ್ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋದೇ ನನ್ನ ಕೆಲಸ. ಏನ್ ನಿನ್ ಗೋಳು? ಏನಿಲ್ಲ, ಒಂದು ವೇಳೆ ಅಕಸ್ಮಾತ್ ನಮ್ಮವನು ವಸುದಾರನ ಜೊತೆ ಹೋದ್ನೇನೋ ಅಂತ ನನ್ನ ಡೌಟ್. ಒಂದ್ ವೇಳೆ ಹೋದ ಅಂತಾನೆ ಇಟ್ಕೋ, ನಿನಗೇನ್ ಪ್ರಾಬ್ಲಮ್? ಹೋದ್ಮೇಲೆ ಮುಚ್ಚಿಟ್ಕೊಳ್ಳೋದೇನಿದೆ ಹೇಳ್ಬೋದಲ್ವಾ? ವಸುದಾರನ್ ಫೋನ್ ಮಾಡಿ ಕೇಳ. ಕೇಳೋದು ರಿಷಿಗೆ ಅವಮಾನ ಮಾಡ್ದಾಗೆ. ಮಹೇಂದ್ರ. ಅದಕ್ಕೆ ಅವರು ರಿಷಿ ಎಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತಾ? ಹಾ, ನನಗ್ ಫೋನ್ ಮಾಡಿದ್ದ ರಿಷಿ. ಅಚ್ಚಾ, ನಿಮಗೆ ಫೋನ್ ಮಾಡಿದ್ನ? ಹೌದು. ರಿಷಿ ನನ್ನ ಹತ್ರ ಏನು ಮುಚ್ಚಿಡೋದಿಲ್ಲ. ಯಾವ್ದೋ ಕಾಲೇಜ್ ಕೆಲ್ಸದ ಮೇಲೆ ಆಚೆ ಹೋಗ್ತಿದ್ದೀನಿ ಅಂದ. ನಿನಗ್ ಗೊತ್ತಿಲ್ವಾ? ಗೊತ್ತಿದೆ ಗೊತ್ತಿದೆ, ಹೋಗಿದ್ದಾನೆ ಅಷ್ಟಕ್ಕೂ. ಎಲ್ಲಿಗೆ ಹೋಗಿದ್ದಾನೆ ಮಹೇಂದ್ರ? ಎಲ್ಲಿಗೆ ಅಂದ್ರೆ, ಅದೇ ಇಲ್ಲಿಗೆನೆ, ಅದು ಒಂದು ಕಾಲೇಜಲ್ಲಿ ಫಂಕ್ಷನ್ ನಡೀತಿದೆ, ಅದಕ್ಕೆ ಅವನು ಚೀಫ್ ಗೆಸ್ಟ್ ಆಗಿ ಹೋಗಿದ್ದಾನೆ. ಓ, ಅದು ಅದು ನಮ್ ರಿಷಿ ರೇಂಜ್ ಅಲ್ವಾ? ಇದ್ರು ಇರಬಹುದು. ಓಕೆ.
ಮಹೇಂದ್ರ, ಅಕ್ಕನ್ ಯಾಕೆ ಹಾಕ್ ಸುಳ್ಳು ಹೇಳ್ದೆ? ನಮ್ಗೇನು ಗೊತ್ತಿಲ್ಲ ಅಂದ್ರೆ, ನಾವ್ ಏನು ಹೇಳಿಲ್ಲ ಅಂದ್ರೆ ಅತ್ತಿಗೆಗೆ ನಮ್ಮ ಮೇಲೆ ಡೌಟ್ ಬರುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಪುತ್ರ ರತ್ನ ಎಲ್ಲಿಗೆ ಹೋದಂಗೋ? ಋಷಿ ಎಲ್ಲಿ ಹೋದ್ರೆ ನನ್ಗೇನಂತೆ? ವಸುಧರ ಎಲ್ಲಿಗೆ ಹೋದ್ರೆ ನನ್ಗೇನಂತೆ? ನನ್ನ ಜ್ಯೂಸ್ ನಾನು ಕುಡಿತೀನಿ. ಎಲ್ಲಿಗೆ ಹೋದ್ನಪ್ಪ ನಮ್ಮವನು? ಏನು ಡಲ್ಲಾ ಕಾಣಿಸ್ತಿದೀಯಾ? ಏನಿಲ್ಲ ಸರ್, ರಾತ್ರಿ ಸ್ವಲ್ಪ ನಿದ್ದೆ ಸರಿ ಹೋಗಿಲ್ಲ ಅಷ್ಟೇ. ಏನಾಯ್ತು ಸರ್? ಕಾಫಿ ಕುಡಿಯೋಣ, ಇಳಿ. ಸರ್, ಈ ತರ ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ನಿಲ್ಸಿ ಕಾಫಿ ಕುಡಿಯೋದು, ಮಿರ್ಚಿ ಬಜ್ಜಿ ತಿನ್ನೋದು ಚೆನ್ನಾಗಿರತ್ತಲ್ವಾ ಸರ್? ಓನ್ಲಿ ಕಾಫಿ. ಸರಿ ಸರ್. ಇಳಿ. ಏನ್ ಬೇಕು ಸರ್? ಬಿರಿಯಾನಿ, ಎಗ್ ಬುರ್ಜಿ, ದಾಲ್ ರೈಸ್, ಚಿಕನ್. ಎರಡು ಕಾಫಿ ತಗೊಂಬ. ಆಯ್ತು ಸರ್. ಹಲೋ ತಮ್ಮ, ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡ್ಬಾ. ಸರಿ ಮೇಡಮ್. ಹಾಗೆ ಹೇಳ್ದೆ ಇದ್ರೆ ಅವರು ಚೆನ್ನಾಗಿ ಮಾಡಲ್ವಾ? ಏನೋ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸರ್. ಇವಾಗ ತರಕಾರಿ ಅಂಗಡಿಯಲ್ಲಿ ತರಕಾರಿ ತಗೊಳ್ಳುವಾಗ ತುಂಬಾ ಜನ ತರಕಾರಿ ಫ್ರೆಶ್ ಇದೆ ಅಲ್ವಾ ಅಂತಾರೆ. ಹೌದು ಅಂತಾರೆ. ತರಕಾರಿ ಮಾರೋರು ಯಾರೇ ಆದ್ರೂ ಇಲ್ಲ ರೀ ಇದು ಫ್ರೆಶ್ ಇಲ್ಲ ಅಂತ ಹೇಳ್ತಾರಾ? ಹೇಳಲ್ಲ ಅಲ್ವಾ? ಇದು ಕೂಡ ಹಾಗೆ ಸರ್. ಲೈ ಎದ್ದಳು. ಏನ್ ಸರ್, ಏನ್ ಯೋಚನೆ ಮಾಡ್ತಿದ್ದೀರಾ? ಏನು ಇಲ್ಲ. ನಾನು ಅವ್ರನ್ನ ಹೊಡಿಲಿಲ್ವಾ? ಹೊಡೆದ ಹಾಗೆ ಫೀಲ್ ಆಯ್ತಾ? ವಸುಧರ, ನೀನ್ ಈ ಕಡೆ ಕೂತ್ಕೋ. ಏನಕ್ಕೆ ಸರ್? ಲೋಕ ಕಲ್ಯಾಣಕ್ಕೋಸ್ಕರ ಕೂತ್ಕೋ. ಚಿಯರ್ಸ್. ಚಿಯರ್ಸ್. ಎಕ್ಸಾಮ್ಗೆ ಇನ್ನು ಟೈಮ್ ಇದೆ. ನೈಟ್ ನಾವು ಇಲ್ಲೇ ಸ್ಟೇ ಮಾಡ್ತಿದ್ದೀವಿ. ಇಳಿ. ರಿಷಿನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಎಷ್ಟು ದೂರ ಬೇಕಾದ್ರೂ ಹೋಗ್ತೀನಿ. ಒಂದೇ ರೂಮ್ ಖಾಲಿ ಇರೋದು. ಪರವಾಗಿಲ್ಲ, ಕೊಡಿ. ರಿಷಿ ಸರ್, ನಾನು ಒಂದೇ ರೂಮಲ್ಲಿ ಹೇಗಿರೋದು? ಎಕ್ಸ್ಕ್ಯೂಸ್ ಮೀ, ಆಕ್ಚುಲಿ ನಂಗೊಂದು ರೂಮ್ ಬೇಕಿತ್ತು.